ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ದಾಂಡೇಲಿ ನಗರದಲ್ಲಿ ಕೊರೋನಾ ಅಟ್ಟಹಾಸ, ದಾಂಡೇಲಿ ನಗರದಲ್ಲಿ ನಿಲ್ಲುತ್ತಿಲ್ಲ ಕೊರೋನಾ ಅಬ್ಬರ, ದಿನೇ ದಿನೇ ಕೊರೋನಾ ಸೋಂಕು ಏರುತ್ತಲೇ ಇದೆ, ರವಿವಾರದಂದು 31 ಜನರಲ್ಲಿ ಕೊರೋನಾ ಸೋಂಕು ದೃಢ, ನಗರದಲ್ಲಿ 19 ಪುರುಷರು ಮತ್ತು 12 ಮಹಿಳೆಯರಲ್ಲಿ ಸೋಂಕು ದೃಢ, ನಗರದ ಟೌನ್ಶಿಪ್ನಲ್ಲಿ 4, ಗಾಂಧಿನಗರದಲ್ಲಿ 5, ಗಣೇಶ್ ನಗರದಲ್ಲಿ 4, ವನಶ್ರೀನಗರದಲ್ಲಿ 3, ಸುದರ್ಶನ್ ನಗರದಲ್ಲಿ 2, ಗಾಂಧಿನಗರದಲ್ಲಿ 2, ಹೀಗೆ ಅಲ್ಲಿ ಇಲ್ಲಿ 1-2 ಪ್ರಕರಣಗಳು ದಾಖಲಾಗಿವೆ. ನಗರದಲ್ಲಿ ಈವರೆಗೆ ಒಟ್ಟು 1610 ಸೋಂಕಿತ ಪ್ರಕರಣಗಳು ದಾಖಲಾಗಿವೆ. ಲಸಿಕಾ ಕೇಂದ್ರ ದಾಂಡೇಲಿ. ದಾಂಡೇಲಿ ನಗರದಲ್ಲಿ ದಿನೇ ದಿನೇ ಏರುತ್ತಿರುವ ಕೊರೋನಾ ಮಹಾಮಾರಿಯನ್ನು ತಡೆದು ಹಾಕಲು ಜನತಾ ಕರ್ಫ್ಯೂ ಮಾಡಲಾಯಿತು. ಅದರ ಜೊತೆ ನಗರದಲ್ಲಿ ಲಸಿಕೆ ಕೊಡುವ ಕಾರ್ಯವು ಉತ್ತಮದಿಂದ ಸಾಗುತ್ತಿದೆ. ಅನೇಕರು ಮೊದಲ ಲಸಿಕೆ ಪಡೆದು ಎರಡನೇ ಲಸಿಕೆ ಪಡೆಯುವ ಹಂತದಲ್ಲಿದ್ದಾರೆ. ದಾಂಡೇಲಿಯಲ್ಲಿ ಗಾಂಧಿನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೂ ಕೂಡ ತುಂಬ ಉತ್ತಮ ರೀತಿಯಲ್ಲಿ ಕೊರೋನಾ ಲಸಿಕೆಯನ್ನು ಕೊಡಲಾಗಿದೆ. ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಮತ್ತು ಲಸಿಕಾ ಪಡೆಯುವ ದೃಶ್ಯವನ್ನು ಮೊಟ್ಟ ಮೊದಲ ಬಾರಿಗೆ ನಾವು ನಮ್ಮ ವಾಹಿನಿಯ ಮುಖಾಂತರ ತಮಗೆ ತೋರಿಸುತ್ತಿದ್ದೇವೆ. ನಮ್ಮ ವಾಹಿನಿಯ ಮುಖಾಂತರ ತಮ್ಮಲ್ಲಿ ಕಳಕಳಿ ಏನೆಂದರೆ, ದಯವಿಟ್ಟು ಕೊರೋನಾದಿಂದ ಜಾಗೃತರಾಗಿ 18 ವರ್ಷ ಮೇಲ್ಪಟ್ಟವರು ಕೊರೋನಾ ಲಸಿಕೆಯನ್ನು ಪಡೆಯಿರಿ. ನೋಂದಣಿ ಪ್ರಾರಂಭವಾಗಿದೆ. ಕೂಡಲೇ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ ಮತ್ತು ಲಸಿಕೆಯನ್ನು ಪಡೆದು ಕೊರೋನಾ ತಡೆಯಲು ಸಹಕರಿಸಿ. ಆಕ್ಸಿಜನ್ ಸಿಲಿಂಡರ್ ವಿತರಣೆ. ದಾಂಡೇಲಿ ನಗರದಲ್ಲಿ ಕೊರೋನಾ ತಡೆ ಹಾಕಲು ಹಲವು ಅಧಿಕಾರಿಗಳು ಸಾಕಷ್ಟು ತನ್ನ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ. ಅದರಲ್ಲಿ ದಾಂಡೇಲಿಯ ಇನ್ನರ್ ವೀಲ್ ಕ್ಲಬ್ ಮತ್ತು ರೋಟರಿ ಕ್ಲಬ್ ವತಿಯಿಂದ 12 ಜಂಬೋ ಆಕ್ಸಿಜನ್ ಸಿಲಿಂಡರ್ ಅನ್ನು ಸಾರ್ವಜನಿಕ ಆಸ್ಪತ್ರೆಗೆ ವಿತರಣೆ ಮಾಡಲಾಯಿತು. ಅದರಲ್ಲಿ ಇನ್ನರ್ ವೀಲ್ ವತಿಯಿಂದ 9 ಮತ್ತು ರೋಟರಿ ಕ್ಲಬ್ನ ವತಿಯಿಂದ 3 ಆಕ್ಸಿಜನ್ ಸಿಲಿಂಡರ್ ನೀಡಲಾಗಿದೆ. ಇದು ನಗರದ ಆರೋಗ್ಯದ ಹಿತದೃಷ್ಟಿಯಿಂದ ನೀಡಲಾಯಿತು. ಇಂತಹ ಉತ್ತಮ ಸಾಮಾಜಿಕ ಕಾರ್ಯದಲ್ಲಿ ಪಾಟೀಲ್ ನರ್ಸಿಂಗ್ ಹೋಮ್, ಡಾಕ್ಟರ್ ದಫೇದಾರ್ ಮತ್ತು ಪರಿವಾರದವರು, ಮಧು ಅಂಕೋಲೇಕರ್, ಭಾರತಿ ಅಜಿತ್ ನಾಯಕ್, ರೇಷ್ಮಾ ಭಾವಾಜಿ, ಸುನೀಲ್ ಬಾಬ್ಶೆಟ್, ಸಂತೋಷ್ ಭೆಂಡೆ, ಈಶ್ವರ್ ಪೂಜಾರಿ, ವೀರೇಶ್ ಅಂಗಡಿ, ಗುರುದತ್ ಶೇಣ್ವಿ, ದಯಾನಂದ್ ಅಣ್ಣಿಗೇರಿ, ಶಶಿ ಓಶಿಮಠ್, ಶೈಲೇಶ್ ಭೆಂಡೆ ಇವರೆಲ್ಲರ ನೆರವಿನಿಂದ ಒಟ್ಟು 1,74,380 ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾದ 12 ಆಕ್ಸಿಜನ್ ಸಿಲಿಂಡರ್ ಅನ್ನು ವಿತರಿಸಲಾಯಿತು. ಹೀಗೆ ಸಾಮಾಜಿಕವಾಗಿ ಜನರದ ಹಿತದೃಷ್ಟಿಯಿಂದ ಉತ್ತಮ ಕಾರ್ಯ ಮಾಡಿದ ಇನ್ನರ್ ವೀಲ್ ಮತ್ತು ರೋಟರಿ ಕ್ಲಬ್ ಇವರಿಗೆ ದಾಂಡೇಲಿ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯ ಮೂಲಕ ಹೃತ್ಪೂರ್ವಕ ಅಭಿನಂದನೆಗಳು. ನಗರದಲ್ಲಿ ಯುವಕನ ಕೊಲೆ. ದಾಂಡೇಲಿ ನಗರದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಇಡೀ ದಾಂಡೇಲಿಗೆ ಆತಂಕದ ವಿಷಯವಾಗಿದೆ. ಶಾಂತಿಯ ನಗರವಾದ ದಾಂಡೇಲಿ ಇಂದು ಕ್ರಾಂತಿಯ ನಗರವಾಗಿದೆ. ದಾಂಡೇಲಿಯ ಗಾಂಧಿನಗರದಲ್ಲಿ ಯುವಕರ ಜಗಳ ಕೊಲೆಯಿಂದ ಅಂತ್ಯವಾಗಿದೆ.
ನಡೆದ ಘಟನೆ ಈ ರೀತಿಯಾಗಿದೆ. ಗಾಂಧಿನಗರದ ಪ್ರಾಥಮಿಕ ಶಾಲೆಯಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಗಾಂಧಿನಗರದ ನಿವಾಸಿ ಫಾರೂಕ್, ಕಾರ್ತಿಕ್ ಮತ್ತು ಅಲ್ತಾಫ್ ಮೂವರು ಸೇರಿ ಸ್ಥಳೀಯ ನಿವಾಸಿಯಾದ ಮನೋಜ್ ಪಾಟೀಲ್ ಜೊತೆ ಹಳೆ ದ್ವೇಷಕ್ಕಾಗಿ ಜಗಳ ಮಾಡಿದರು. ಅದರಲ್ಲಿ ಫಾರೂಕ್ ಮತ್ತು ಅಲ್ತಾಫ್ ಮನೋಜನಿಗೆ ಹೊಡೆಯಲು ಪ್ರಾರಂಭಿಸಿದರು. ಇದನ್ನು ನೋಡಿದ ಮನೋಜಿನ ತಮ್ಮ ಸಂದೀಪ್ ಪಾಟೀಲ್, ವಯಸ್ಸು 20, ನನ್ನ ಅಣ್ಣನಿಗೆ ಹೊಡೆಯಬೇಡಿ ಎಂದು ಜಗಳ ಬಿಡಿಸಲು ಮುಂದಾದ. ಆಗ ಫಾರೂಕ್ ಎಂಬಾತ ಚಾಕುವಿನಿಂದ ಮನೋಜನಿಗೆ ಹೊಡೆಯಬೇಕೆಂದು ಮುಂದೆ ಬಂದಾಗ ನಡುವೆ ಬಂದ ಸಂದೀಪನಿಗೆ ಆ ಚಾಕುವಿನ ಗುರಿಯಾಗಬೇಕಾಯಿತು. ಈ ರೀತಿ ಅಣ್ಣನನ್ನು ಉಳಿಸಲು ಹೋದ ತಮ್ಮನಿಗೆ ಫಾರೂಕ್ ಚಾಕುವಿನಿಂದ ಕೊಲೆ ಮಾಡಲಾಯಿತು. ಕೊಲೆಯ ಸುದ್ದಿ ಕೇಳಿದ ಗಾಂಧಿನಗರದ ಜನರು ದಿಗ್ಭ್ರಮೆಗೊಳಗಾದರು. ಸುದ್ದಿ ಕೇಳಿದ ಹೆತ್ತ ತಾಯಿಯ ಸಂಕಟ ನೋಡಿದರೆ ಆ ದೇವರು ಈ ರೀತಿಯ ಪರಿಸ್ಥಿತಿ ಯಾರಿಗೂ ಕೊಡಬಾರದು. ಬೆಳೆದು ನಿಂತ ಯುವಕ ಸಂದೀಪ್ ಪಾಟೀಲ್ ಗೋವಾದಲ್ಲಿ ಕೆಲಸ ಮಾಡುತ್ತಿದ್ದನು. ಲಾಕ್ಡೌನ್ ಆಗಿರುವುದರಿಂದ ಮನೆಗೆ ಬಂದಿದ್ದ. ಆದರೆ ವಿಧಿಯ ನಿಯಮ ಯಾರಿಗೂ ತಿಳಿಯದು. ವಿನಾಕಾರಣ ಅಣ್ಣನ ಜಗಳ ಬಿಡಿಸಲು ಬಲಿಯಾದನು. ಆದರೆ ಹೆತ್ತ ತಾಯಿಯ ಕಣ್ಣೀರಿನ ಆಕ್ರಂದನ ನೋಡಲು ಸಾಧ್ಯವಿಲ್ಲ. ಆ ತಾಯಿಯ ರೋಧನೆ ಆಕಾಶ ಮುಟ್ಟುವಂತಿದೆ. ತುಂಬಾ ದುಃಖದ ಸಂಗತಿ, ಕೊಲೆಯಾದ ತಕ್ಷಣ ಮೊಬೈಲ್ ಮುಖಾಂತರ ಇಡೀ ದಾಂಡೇಲಿಯಲ್ಲಿ ಹರಡಿತು. ದಾಂಡೇಲಿಯಲ್ಲಿ ಇಂತಹ ಘಟನೆ ನಡೆದಿದೆ ಎಂದರೆ ಇದು ತುಂಬಾ ಹೀನಾಯ ಸಂಗತಿ. ನಾಚಿಕೆಯಾಗಬೇಕು ನಮ್ಮ ಜನಕ್ಕೆ. ಯುವಕರು ತಮ್ಮ ಅಮಲಿನಲ್ಲಿ ಮಾಡಬಾರದ ಕೆಲಸ ಮಾಡುತ್ತಿದ್ದಾರೆ. ನಿಮ್ಮಲ್ಲಿ ಯುವಶಕ್ತಿ ಇದ್ದರೆ ಅದನ್ನು ಕೊರೋನಾ ತಡೆಯಲು ಉಪಯೋಗಿಸಿ, ಇಲ್ಲವಾದರೆ ಯಾವುದಾದರೂ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿ. ಹೀಗೆ ಸಣ್ಣ ಪುಟ್ಟ ಜಗಳದಲ್ಲಿ ಕೊಲೆ ಮಾಡುವಂತಹ ನೀಚ ಕೆಲಸಕ್ಕೆ ಮಾತ್ರ ಇಳಿಯಬೇಡಿ. ಒಬ್ಬ ಮನುಷ್ಯನ ಜೀವ ಏನು ಎಂಬುದು ಆ ಮನೆಯವರಿಗೆ ಅಷ್ಟೇ ಗೊತ್ತು. ತನ್ನ ಹೆತ್ತ ಮಗ ಕಳೆದುಕೊಂಡ ಆ ತಾಯಿಗೆ ಗೊತ್ತು. 9 ತಿಂಗಳು ಹೊತ್ತು ಹೆತ್ತಿ ತನ್ನ ಮಗನಿಗೆ ಬೆಳೆಸಿ 20 ಹರೆಯದ ವಯಸ್ಸಿನಲ್ಲಿ ವಿನಾಕಾರಣ ಜಗಳಕ್ಕೆ ಬಲಿಯಾಗುತ್ತಾನೆ ಎಂದರೆ ಆ ತಾಯಿಯ ದುಃಖವನ್ನು ನಾವು ಅಂದಾಜಿಸಲಾರೆವು. ದೇವರು ಆ ಮಹಾತಾಯಿಗೆ ಈ ದುಃಖ ಭರಿಸಲು ಶಕ್ತಿ ನೀಡಲಿ ಎಂದು ಹಾರೈಸುತ್ತೇವೆ. ಯುವಕರೆ, ತಮ್ಮಲ್ಲಿ ಕಾಳಿ ಕನ್ನಡ ವಾಹಿನಿಯ ಮೂಲಕ ಮನವಿ ಏನೆಂದರೆ, ದಯವಿಟ್ಟು ನಿಮ್ಮ ಯುವಶಕ್ತಿ ಅಮಲಿನಲ್ಲಿ ಕೊಲೆ ಮಾಡುವ ಮಟ್ಟದಲ್ಲಿ ಇಳಿಯಬೇಡಿ. ಯಾಕೆಂದರೆ ಸಿಟ್ಟಿನಲ್ಲಿ ಏನು ಮಾಡುತ್ತೇವೋ ನಮಗೆ ಆ ಸಮಯದಲ್ಲಿ ತಿಳಿಯುವುದಿಲ್ಲ. ನಿಮ್ಮ ಯುವಶಕ್ತಿಯನ್ನು ಸಮಾಜದ ಒಳ್ಳೆ ಕಾರ್ಯದಲ್ಲಿ ತೊಡಗಿಸಿ ಎಂದು ಕಾಳಿ ಕನ್ನಡ ವಾಹಿನಿಯ ಕಳಕಳಿ. ಗಣ್ಯರಿಗೆ ಶ್ರದ್ಧಾಂಜಲಿ. ದಾಂಡೇಲಿಯಲ್ಲಿ ಸರಣಿ ಸಾವುಗಳ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲಿ ನಗರದ ಹೆಸರಾಂತ ಶಾಲೆಯಾದ ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಕಳೆದ 30 ವರ್ಷಗಳಿಂದ ಕಾವಲುಗಾರನಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿದ್ದ ರಾಮು ಹಾಲ್ಬಾವಿ ಇವರು ಅನಾರೋಗ್ಯದಿಂದ ನಿನ್ನೆ ನಿಧನರಾದರು. ಅದೇ ರೀತಿ ಅಣ್ಣನ ಪಾಲಿಗೆ ಬಂದ ಮೃತ್ಯು ತನ್ನ ಪಾಲಿಗೆ ಪಡೆದ ಮಹಾನ್ ನಾಯಕ
ಗಾಂಧಿನಗರದ ಯುವಕನಾದ ಸಂದೀಪ್ ಪಾಟೀಲ್ ವಿನಾಕಾರಣ ಕೊಲೆಯಾಗಿ ಸಾವನ್ನಪ್ಪಿದ್ದಾನೆ. ಮೃತರಿಗೆ ದಾಂಡೇಲಿ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.